ಇನ್ನು ಮುಂದಿನ ಕ್ಷೇತ್ರ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಇಲ್ಲಿ ಎಂ ಸಿ ಸುಧಾಕರ್ ಕಾಂಗ್ರೆಸ್ ಇಂದ ಜೆಡಿಎಸ್ ಇಂದ ಜೆ ಕೆ ಕೃಷ್ಣ ರೆಡ್ಡಿ ಹಾಗೆ ಬಿಜೆಪಿಯಿಂದ ವೇಣುಗೋಪಾಲ್ ಇಲ್ಲಿ ಕಂಟೆಸ್ಟ್ ಮಾಡ್ತಾರೆ ಆಮೇಲೆ ಎರಡನೇ ವಿಚಾರ ಏನು ಅಂತಂದ್ರೆ ಈ ಕ್ಷೇತ್ರದಲ್ಲಿ ಟಫ್ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಡಿ ಎಸ್ ನಡುವೆ ಟಫ್ ಫೈಟ್ ಇದೆ ಜೊತೆಗೆ ಎಂ ಸಿ ಸುಧಾಕರ್ ಒಂದಷ್ಟು ಲಾಜಿಕ್ ಏನು ವೇಣುಗೋಪಾಲ್ ಸಪೋರ್ಟ್ ಮಾಡ್ಬಿಡ್ತಾರೆ ಜೆ ಕೆ ಕೃಷ್ಣಾರೆಡ್ಡಿಗಂತಲ್ಲ ಇತ್ತು ಇತ್ತು ಸೊ ಈಗ ಅವರೇ ಸಪ್ರೇಟ್ ಹೋಗ್ಬಿಟ್ಟು ಬಿಜೆಪಿಗೆ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ ಏನು ಅಂತ ವೋಟ್ ಬಹುತೇಕ ಬಿಜೆಪಿಗೆ ಜೆಡಿಎಸ್ ಓಟ್ ಹೋಗ್ತಿದ್ರು ಜೆಡಿಎಸ್ ಹೋಗ್ತಿದ್ವಲ್ಲ ಬಿಜೆಪಿ ಜೆಡಿಎಸ್ ಗೆ ಹೌದು ಅದು ಆಗುತ್ತೆ ಎಂ ಸಿ ಗೆ ಕಳೆದ ಬಾರಿ ಅಲ್ಪಸಂಖ್ಯಾತ ಮಿಸ್ ಆಗಿದೆ ಇಂಡಿಪೆಂಡೆಂಟ್ ಆಗಿ ಹೋದಾಗ ಎರಡು ಸಾರಿ ಕೂಡ ಹೌದು ಅಲ್ಪ ಅಲ್ಪಸಂಖ್ಯಾತ ಒಟ್ಟು ಕನ್ಸಲ್ಟೇಟ್ ಆಗುತ್ತೆ ಸೊ ಇದೇನಾಗುತ್ತೆ ಸುಧಾಕರ್ ಲಾಭ ಆಗುತ್ತೆ ಎರಡನೇ ವಿಚಾರ ಏನು ಅಂದ್ರೆ ಜೆ ಕೆ ಕೃಷ್ಣ ರೆಡ್ಡಿ ಎರಡ್ ಸಾರಿ ಗೆದ್ದವರಲ್ಲ ಈ ಮೂರ ಎಂ ಸುಧಾಕರ್ ಎರಡ್ ಈ ಲೆಕ್ಕಾಚಾರ ವೇಣುಗೋಪಾಲ್ ಇಂದ ಕಂಟೆಸ್ಟ್ ಮಾಡೋ ಲೆಕ್ಕಾಚಾರ ಇವೆಲ್ವೂ ಕೂಡ ಕಾಂಗ್ರೆಸ್ಗೆ ಸ್ವಲ್ಪ ನೆಮ್ಮದಿ ಈ ಅಂತ ಚಿಂತಾಮಣಿ ಜನ ಕೂಡ ಮಾತಾಡ್ತಾರೆ ಎಂ ಸಿ ಸುಧಾಕರ್ ಒಳ್ಳೆ ಹಣ ಖರ್ಚು ಮಾಡಲ್ಲ ಜನಗಳ ಜೊತೆ ಇರ್ತಾರೆ ಎಷ್ಟು ಗಂಟೆಗೆ ಯಾರಿಗೆ ಫೋನ್ ಮಾಡ್ರು ಫೋನ್ ಎತ್ತಾರೆ ಹೋಗ್ತಾರೆ ಅವೆಲ್ಲ ಇದೆ ಇಲ್ಲೇನೋ ಥ್ರೆಡ್ ಅಲ್ಲಿ ಇತ್ತು ಜೆಡಿಎಸ್ ಸ್ವಲ್ಪ ಮುಂದೆ ಇತ್ತು ನಮ್ಮ ಸರ್ವೆಗಳಲ್ಲಿ ವೇಣುಗೋಪಾಲ್ ಬಿಜೆಪಿಯಿಂದ ಕಂಟೆಸ್ಟ್ ಮಾಡುತ್ತೆ ಬಿಜೆಪಿ ಅಂದ್ರೆ ನೆಮ್ಮದಿವೆ ಸುಧಾಕರ್ಗೆ ಎಷ್ಟು ಬಿಜೆಪಿ ರೈಸ್ ಅಷ್ಟು ಸುಧಾಕರ್ ಗೆ ಖುಷಿ ಜಾಸ್ತಿ ಆಗುತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೆ ಚಿಂತಾಮಣಿಯಲ್ಲಿ ಕಾಂಗ್ರೆಸ್ ಶಿಡ್ಲಘಟ್ಟದಲ್ಲಿ ಜೆಡಿಎಸ್ ಗೌರಿಬಿದ್ನೂರು ಬಾಗೇಪಲ್ಲಿಯಲ್ಲಿ ಗೌರಿಬಿದನೂರು ಪಕ್ಷೇತರ ಅಭ್ಯರ್ಥಿಗಳು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಇದು ಕರ್ನಾಟಕ ಟಿವಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಿಪೋರ್ಟ್ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕೆಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ